ಗುತ್ತಿಗೆದಾರರಿಂದ ಹಣ ಪಡೆದ ಆರೋಪ ಎಸ್ಆರ್ ಶ್ರೀನಿವಾಸ್ ಫುಲ್ ಗರಂ. ಆರೋಪದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಹೂಳಿಲ್ಲ. ಆರೋಪ ಮಾಡಿರ್ತಕ್ಕಂಥ ವ್ಯಕ್ತಿಯ ಹಿನ್ನೆಲೆ ತಿಳ್ಕೊಂಡು ಹೇಳಬೇಕು. ಮನೇ ಕದ್ದು ಮೈನಿಂಗ್ ಹೊಡೆದು ಚಡ್ಡಿ ಒಳಗೆ ಪೊಲೀಸ್ ಸ್ಟೇಷನ್. ನನ್ನ 28 ವರ್ಷದ ರಾಜಕಾರಣದಲ್ಲಿ ಯಾರೂ ಕೂಡ ಬೆರಳು ಮಾಡಿ ತೋರಿಸಿಲ್ಲ. ನಾನೇನು ನಾನು ಯಾವ್ಯಾವ ಗೊತ್ತವ ಎಷ್ಟೆಷ್ಟು ಕಮಿಷನ್ ತಾಂತೀನಿ ಅನ್ನೋದು ನನ್ನ ಕ್ಷೇತ್ರದ ಖಾಲಿ ಟೈರ್ ಮಾರ್ಕ್ ಅಂತಾರೆ ಅಂತೇಳಿ ನನಗೆ ಆಧಾರದೇ. ನಾನು ರಾಜಕಾರಣಕ್ಕೆ ಬರೋದಕ್ಕೆ ಮೊದಲು ನಾನು ಇನ್ಕಮ್ ಟ್ಯಾಕ್ಸ್ ಕಟ್ಟಿದ್ದೀನಿ. ಸ್ವಂತ ಮನೆ 100 ಎಕರೆ ಜಮೀನು ಅಂತಂದಿರಿಗೆ ಮನೆ ಕಟ್ಟಿ. ನಾನು ಕಮಿಷನ್ ತಗೊಂಡು ಕೆಲಸ ಮಾಡ್ತಿಲ್ಲ, ಇದು ಕ್ಷೇತ್ರದ ಜನರಿಗೂ ಗೊತ್ತು. ಕದ್ದು ಮೈನಿಂಗ್ ಮಾಡಿ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದವರು ಯಾರು? ಕಾಮನ್ ಸೆನ್ಸ್ ಇರಬೇಕು. ಒಬ್ಬ ವ್ಯಕ್ತಿ ಬಗ್ಗೆ ಏನಾದರೂ ಅವಹೇಳನ ಮಾಡಬೇಕು ಅಂತಂದರೆ ಆ ವ್ಯಕ್ತಿಯ ವ್ಯಕ್ತಿತ್ವದ ಬಗ್ಗೆ ತಿಳ್ಕೊಬೇಕು. ಫಸ್ಟ್ ಲಂಚ ಹೊಡೆದಿದ್ದಾನೆ, 1 ರೂಪಾಯಿ ಮುಟ್ತಾನೆ ಅಂತ ಏನಾದರೂ ಹೇಳಿದ್ರೆ ನಾನು ರಾಜೀನಾಮೆ ಕೊಡ್ತೀನಿ. ಗುತ್ತಿಗೆದಾರನ ಮುಖವನ್ನೇ ನಾನು ನೋಡಿಲ್ಲ. ಈ ಆರೋಪ ಬೆದರಿಕೆಗೆ ಜಗ್ಗಲ್ಲ. ನಾನು ಯಾವ ದೇವೃತ್ತವನ್ನು ಬಂದು ಪ್ರಮಾಣ ಮಾಡಿ ಕಾಂಟ್ರಾಕ್ಟರ್ ಫೋನಾಗಿ ಏನಾದ್ರು ಒಂದು ಮಾತಾಡಿದ್ರೆ ಎಲ್ಲಿಗೆ ಎಲ್ಲಿಗೆ ಕರೀರಿ ಬರ್ತೀನಿ. ಅವನು ಬಂದು ಮಾಡಲಿ. ಎಸ್, ನಮಸ್ಕಾರ ವೀಕ್ಷಕರೇ. ಏನು ತುಮಕೂರಿನಲ್ಲಿ ಎಕ್ಸ್ಪ್ರೆಸ್ ಕೆನಾಲ್ ಕಾಮಗಾರಿ ಗಂಗಚಂದ್ರದಲ್ಲಿ ನಡೀತಾ ಇರುವಂತಹ ವಿಚಾರವನ್ನು ತಿಳಿದು ಅಲ್ಲಿನ ಗುಬ್ಬಿ ಕ್ಷೇತ್ರದ ಎಲ್ಲ BJP ಮತ್ತು JDSನ ಮುಖಂಡರುಗಳು ಸೇರಿ ಅಲ್ಲಿ ಆ ಲಾರಿಗಳನ್ನ ತಡೆ ಹಾಕಿ ಮತ್ತು ಹಾಗೆ ಪ್ರತಿಭಟನೆಯನ್ನು ಸಹ ಮಾಡಿದರು ಮತ್ತು ಹಾಗೆ ಶಾಸಕರ ಮೇಲೆ ಒಂದಷ್ಟು ದೂರನ್ನು ಅಲ್ಲಿನ ಮುಖಂಡರು ಹೇಳಿದರು. ಏನಂತ, ಅಲ್ಲಿಂದ ಲಂಚ ತೆಗೆದುಕೊಂಡು ಅಲ್ಲಿನ ಗುತ್ತಿಗೆದಾರಿ ಕಾರ್ಯಕ್ರಮವನ್ನು ಕಾಮಗಾರಿಯನ್ನು ಶುರು ಮಾಡಿದ್ದಾರೆ ಅಂತ. ಎಸ್, ಇದಕ್ಕೆ ಸ್ಪಷ್ಟ ಒಂದು ಹೇಳಿಕೆ ನಾನು ಹೇಳಲಿಕ್ಕೆ ನಮ್ಮೊಟ್ಟಿಗಿದ್ದಾರೆ ಎಂದು ಗುಬ್ಬಿಯ ಶಾಸಕರಾದಂತಹ ಮತ್ತು ಹಾಗೆ KSRTC ನಿಗಮದ ಅಧ್ಯಕ್ಷರು ಆಗಿರುವಂತಹ SR ಶ್ರೀನಿವಾಸರು ಬನ್ನಿ, ಅವನ್ನ ಮಾತಾಡ್ಸೋಣ. ಸರ್, ನಮಸ್ಕಾರ. ಸರ್, ಮೊದಲಿಗೆ ಈ ಆರೋಪ ಅಂದರೆ ಏನು, ಅಲ್ಲಿನ BJP ಮುಖಂಡರು ಓರ್ವ ಈಗ ನಿಮ್ಮ ಮೇಲೆ ಆರೋಪ ಮಾಡಿರುವಂಥದ್ದು, ಎಕ್ಸ್ಪ್ರೆಸ್ ಕೆನಾಲ್ ಕಾಮಗಾರಿ ವಿಚಾರವಾಗಿ ಅಲ್ಲಿನ ಗುತ್ತಿಗೆದಾರರಿಂದ ನೀವು ಲಂಚವನ್ನು ಪಡ್ಕೊಂಡಿದ್ದೀರಿ, ಆ ಕಾಮಗಾರಿಗೆ ನೀವೇ ನೇತೃತ್ವವನ್ನು ವಹಿಸ್ಕೊಂಡಿದ್ದೀರಿ ಅನ್ನುವಂಥ ಆರೋಪವನ್ನು ಮಾಡಿದರೆ ಏನು ಹೇಳ್ತೀರಿ ಸರ್? ಅವರ ಆರೋಪದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಉರುಳಿಲ್ಲ. ಆರೋಪ ಮಾಡಿರ್ತಕ್ಕಂಥ ವ್ಯಕ್ತಿಯ ಹಿನ್ನೆಲೆ ತಿಳ್ಕೊಂಡು ಹೇಳಬೇಕಾಗುತ್ತೆ. ಅವನೇ ಕದ್ದು ಮೈನಿಂಗ್ ಹೊಡೆದು ಚಡ್ಡಿ ಒಳಗೆ ಕುಂಡಿಸಿದ್ರು ಪೊಲೀಸ್ ಸ್ಟೇಷನ್ನಾಗೆ. ಅಂಥ ವ್ಯಕ್ತಿ ಆರೋಪ ಮಾಡಿದ್ದಕ್ಕೆ ನಾನೇನು ಉತ್ತರ ಕೊಡಲಿ? ನಾನೇನು ನಾನು ಯಾವ್ಯಾವ ಗೊತ್ತವ ಎಷ್ಟೆಷ್ಟು ಕಮಿಷನ್ ತಾಂತೀನಿ ಅನ್ನೋದು ನನ್ನ ಕ್ಷೇತ್ರದ ಜನಕ್ಕೆ ಗೊತ್ತು, ನನ್ನ ಕ್ಷೇತ್ರದಲ್ಲಿ ಕೆಲಸ ಮಾಡಿರ್ತಕ್ಕಂಥ ಕಾಂಟ್ರಾಕ್ಟ್ಗಳಿಗೆ ಗೊತ್ತು, ನನ್ನ ಕೈಲಿ ಕೈ ಕೆಳಗೆ ಕೆಲಸ ಮಾಡಿರ್ತಕ್ಕಂಥ ಅಧಿಕಾರಿಗಳಿಗೆ ಗೊತ್ತು. ಅವನಿಗೇನು ಗೊತ್ತಿದೆ? ಅವನಿಗೆ ತಿಳುವಳಿಕೆ ಇಲ್ಲದನು, ಮಾತಾಡೋಕ್ಕೆ ಬರೆದಂಥವನು, ಅಕ್ಷರ ಜ್ಞಾನ ಇಲ್ಲದನು, ಏನೋ ಹೇಳ್ತಾನೆ ಅಂತ ಅಂದರೆ ನಾನು ಅವನಕ್ಕೆ ಯಾಕೆ ರಿಯಾಕ್ಟ್ ಮಾಡಲಿ? ಟೈರ್ ಖಾಲಿ ಟೈರ್ ಮಾರ್ಕ್ ಅಂತಾರೆ ಅಂತಾರೆ. ನನಗೆ ಆಧಾರದೇ ಯಾಕೆ ಬಂದಿದ್ದೆ? ನಾನು ರಾಜಕಾರಣಕ್ಕೆ ಬರೋದಕ್ಕೆ ಮೊದಲು ನಾನು ಇನ್ಕಮ್ ಟ್ಯಾಕ್ಸ್ ಕಟ್ತಿದ್ದೆ, ನನ್ನ ಸ್ವಂತ ಮನೆ ಇತ್ತು, ನಂದು 100 ಎಕರೆ ಜಮೀನು ಇತ್ತು, ನನ್ನ ಅಣ್ಣತಮ್ಮದಿರಿಗೆ ಮನೆ ಕಟ್ಕೊಟ್ಟಿದ್ದೆ, ನಂದು ಸ್ವಂತ ಸೈಟೇ ಆವಾಗ 30-40 ಸೈಟ್ ಇದ್ದವು ನನ್ನವು. ನಾನು ಇನ್ಕಮ್ ಟ್ಯಾಕ್ಸ್ ಪೇಯರ್ ಆಗಿ ನಾನು ರಾಜಕಾರಣಕ್ಕೆ ಬಂದಂಥವನು. ಇವನು ಹಂಗೆ ಚಡ್ಡೀಲಿ ಪೊಲೀಸ್ ಸ್ಟೇಷನ್ಗೆ ಕೂತ್ಕೊಂಡು ಬೆಳ್ಕೊಂಡು ಬಂದಿರತಕ್ಕಂಥವನಲ್ಲ, ಲೂಟಿ ಹೊಡೆದು. ಅವನಿಗೆ ಮಾತಾಡೋಕ್ಕೆ ಅಟ್ಲೀಸ್ಟ್ ಕಾಮನ್ ಸೆನ್ಸ್ ಇರಬೇಕು. ಒಬ್ಬ ವ್ಯಕ್ತಿ ಬಗ್ಗೆ ಏನಾದರೂ ಅವಹೇಳನ ಮಾಡಬೇಕು ಅಂತಂದರೆ ಆ ವ್ಯಕ್ತಿಯ ವ್ಯಕ್ತಿತ್ವದ ಬಗ್ಗೆ ತಿಳ್ಕೊಬೇಕು ಫಸ್ಟು. ಅವನಿಗೇನು ಗೊತ್ತಿದೆ? ರಾಜಕೀಯವಾಗಿ ಏನೋ ಸ್ಟೇಟ್ಮೆಂಟ್ ಕೊಡಬೇಕು ಕೊಡ್ತಾನೆ, ಬಿಟ್ಬಿಟ್ರೆ ಅವನಿಗೆ ಯಾವುದು ಏನು ಗೊತ್ತಿದೆ ಅಂತ ಅವನಿಗೆ ತಿಳುವಳಿಕೆ ಇಲ್ಲದ ಮನುಷ್ಯ ಅವನು. ಏನು ಎಲ್ಲಿ ಎಲ್ಲಿ ಇದೆ? ಬೇಡ, ನನ್ನ ಬೇಡ, ನೀವೊಂದು ಸರ್ವೆ ಮಾಡಿ. ಕಳೆದ 25 ವರ್ಷ ನಾನು 5 ವರ್ಷ JDP ಮೆಂಬರ್ ಆಗಿ ಕೆಲಸ ಮಾಡಿದ್ದೀನಿ, ಈಗಾಗಲೇ 21 ವರ್ಷ 22 ವರ್ಷ MLA ಆಗಿ ಕೆಲಸ ಮಾಡಿದ್ದೀನಿ. ನೀವು ಒಂದು ಸರ್ವೆ ಮಾಡಿ, ಸಾರ್ವಜನಿಕರ ಹತ್ರ ಕೇಳಿ. ನನ್ನ ಬಗ್ಗೆ ಯಾರಾದರೂ ಒಬ್ಬ ಈ ಥರ ಯಾರ ಹತ್ರ ಲಂಚ ಹೊಡೆದಿದ್ದಾನೆ, 1 ರೂಪಾಯಿ ಮುಟ್ತಾನೆ ಅಂತ ಏನಾದರೂ ಹೇಳಿದರೆ ನಾನು ರಾಜೀನಾಮೆ ಕೊಡ್ತೀನಿ. ನನಗೆ ಆ ಪ್ರಮೇಯ ಏನು ಉದ್ಭವ ಆಗಿಲ್ಲ. ನಾನು ಈ ಥರ ಇರಬೇಕಾಗಿರಲ್ಲ. ನಾನು ಏನಾದರೂ ಲಂಚ ಹೊಡೆದಿದ್ರೆ ಕಳೆದ 25 ವರ್ಷದ ನಾನು 27-28 ವರ್ಷ ರಾಜಕೀಯ ಜೀವನದಲ್ಲಿ ಅಧಿಕಾರದಲ್ಲಿದ್ದೀನಿ. ನಾನು ದುಡ್ಡು ಮಾಡಬೇಕು, ದುಡ್ಡಿನಿಂದ ಹೋಗಿದರೆ ನಾನು ಈ ಥರ ಇರ್ತಿರಲಿಲ್ಲ. ನಾನು ಐಷಾರಾಮಿ ಜೀವನ ಮಾಡ್ಬೋದಾಗಿತ್ತು, ನನಗೆ ಅದರ ಅವಶ್ಯಕತೆ ಇಲ್ಲ. ನಾನು ಯಾರೇ ಏರ್ಕೆ ನನ್ನ ಜೀವನದಲ್ಲಿ ಕೆಲವು ನಂದೇ ಆಗಿರ್ತಕ್ಕಂಥ ತತ್ವ ಸಿದ್ಧಾಂತ ಇಟ್ಕೊಂಡು ರಾಜಕಾರಣ ಮಾಡ್ತಕ್ಕಂಥ ವ್ಯಕ್ತಿ ನಾನು. ಅವನು ಯಾರೋ ಕೆಲಸಕ್ಕೆ ಬಾರ್ದವನು, ಏನೋ ಹೇಳ್ದ ಅನ್ನೋದಕ್ಕೆಲ್ಲ ನಾನು ಉತ್ತರ ಕೊಡಲಿಕ್ಕಾಗಲ್ಲ. ಅವನ ಯೋಗ್ಯತೆಗೆ ತಕ್ಕನಾಗ ಅವನು ಮಾತಾಡ್ತಾನೆ. ಅವನ ಮುಂದೆ ಅವನೇನಾದರೂ ಪಿತಪ್ಪಿ ಏನಾದರೂ ಈ ತಾಲೂಕಿನಲ್ಲಿ ಅವನು ಬಂದರೆ ಯಾವ ರೀತಿ ಲಂಚ ಹೊಡಿಬೋದು ಅನ್ನೋದೇ ಅವನ ಬಾಯಿಲೇ ಗೊತ್ತಾಗ್ತಾ ಐತಿ. ಅವನ ಕೃತಿನೂ ಹಂಗೆ ಐತೆ. ಅವನು ಕೇಳಿ ಕದ್ದು ಮೈನಿಂಗ್ ಹೊಡೆದು ಪೊಲೀಸ್ ಸ್ಟೇಷನಾಗ ಕೂತಿರ್ಲಿಲ್ವ ಪರಮಾಣ ಸತ್ತು ಹೋಗ್ಬಿಟ್ರು. ಪರಮಾಣ ನಾನು ಇನ್ನು ಫಸ್ಟ್ ಆಗಿ ಇನ್ನು ಎಮ್ ಎಲ್ ಎ ಆಗಿ ಇನ್ನು 20 ದಿವಸ ಒಂದು ತಿಂಗಳು ಆಗಿರಲಿಲ್ಲ. ನಾನೇ ಪೊಲೀಸ್ ಸ್ಟೇಷನ್ಗೆ ಹೋಗಿ ಬಿಡಿಸಿದ್ದೀನಿ. ಅವ್ರ ತಾತ MLA ಆಗಿದ್ದರು, ಅವ್ರಿಗೆ ಗೌರವ ಇರಲ್ಲ, ಬಿಡಿದ್ರಿ ಅಂತ ಬಿಡಿಸಿದ್ದೀನಿ ಅಂತನೂ ಬಂದು ನನ್ನ ಮೇಲೆ ಆಪಾದನೆ ಮಾಡ್ತಾನೆ. ನಾನು ಒಬ್ಬಳೇ ಅಲ್ಲ, ನಮ್ಮ ಕುಟುಂಬದಲ್ಲಿ ನಮ್ಮ ಅಪ್ಪನೂ ಅಷ್ಟೇ.
ಅತ್ಯಂತ ನಮ್ಮಪ್ಪನ ಬಗ್ಗೆ ಅವರು ಇವನ್ ಕೇಳಿ ಅವ್ರ ಎಂ ಪಿ ಅವ್ರನ್ನ ಮಾಜಿ ಎಂ ಪಿ ಅವ್ರನ್ನ ಅವ್ರ ಖರ್ಚಿಗೆ ಕಾಸು ಕೊಟ್ಟರೆ ವಾಪಸ್ ಹೋಗಿ ಕೊಟ್ಟಿರ್ತಕ್ಕಂಥದ್ದು ನಮ್ಮ ಅಪ್ಪಾಜಿ. ನಾನು ಅಂಥವ್ರ ಮಗ ಆಗಿಬಿಟ್ಟಿರ್ತಕ್ಕಂಥದ್ದು, ನಾನು ಅಂಥ ಕುಟುಂಬದಿಂದ ಬಂದಿರತಕ್ಕಂಥದ್ದು. ನನಗೆ ಲಂಚ ಹೊಡೆದು ಹೊಡೆಯುವಷ್ಟು ಇವನ ಹತ್ರ ಕೀಳ್ಮಟ್ಟಕ್ಕೆ ನಾನೇನು ಹೇಳಿದಿಲ್ಲ. ಹೇಳೋದಕ್ಕೆ ಅರ್ಥ ಇಟ್ಕೊಂಡು ಹೇಳಬೇಕು. ಸುಮ್ಮನೆ ಬಾಯಿ ಏನೇನು ಬರುತ್ತೆ, ಅಲ್ಲಿ ಲಂಚ ಇಸ್ಕೊಂಡ್ಬಿಟ್ಟವನು. ಅವ್ನು ಕಾಂಟ್ರಾಕ್ಟ್ರ್ ಮುಖನೋ ಏನಾದ್ರು ನೋಡಿದರೆ ನಾನು ಯಾವ ದೇವ್ರತವನ ಬಂದು ಪ್ರಮಾಣ ಮಾಡ್ತೀನಿ. ಕಾಂಟ್ರಾಕ್ಟ್ರ್ ಫೋನಾಗಿ ಏನಾದ್ರು ಒಂದು ಮಾತಾಡಿದರೆ ಅಲ್ಲಿ ಎಲ್ಲಿಗೆ ಎಲ್ಲಿಗೆ ಕರೀರಿ ಬರ್ತೀನಿ, ನಾನು ಪ್ರಮಾಣ ಮಾಡ್ತೀನಿ. ಅವನು ಬಂದು ಮಾಡಲಿ, ನಾನು ಅವ್ನ ಮುಖನೇ ನೋಡಿಲ್ಲ. ನಾನು ಅವಂತ ಒಂದಿಷ್ಟು ಫೋನಾಗಿ ಮಾತಾಡಿಲ್ಲ. ನಾನು ಹೇಳ್ತಾನೆ ಇವರೇ ನಿಂತ್ಕೊಂಡು ಮಾತಾಡ ಕೆಲಸ ಮಾಡಿಸ್ತಾ ಇವ್ರೆ ಅಂತ ಹೇಳ್ಬಿಟ್ಟು ನನಗೆ ಗಮನಕ್ಕೆ ಬಂದಿಲ್ಲ. ನನ್ನ ಗಮನಕ್ಕೆ ಬಂದಿದ್ದಂಗೆ ಸಂಬಂಧಪಟ್ಟಿರ್ತಕ್ಕಂಥ ಇಲಾಖೆಯವ್ರಿಗೆ ಹೇಳಿದ್ದೀನಿ, ನಿಮ್ಗೆ ಇನ್ನೂ ಅವರು ತಾಂತ್ರಿಕ ಸಮಿತಿ ನೇಮಕ ಮಾಡಿದರೆ ಸಮಿತಿ ವರದಿ ಕೊಟ್ಟಿಲ್ಲ, ಅದ್ರ ಬಗ್ಗೆ ಚರ್ಚೆ ಆಗಿಲ್ಲ. ಅದ್ರ ಬಗ್ಗೆ ಉಪಮುಖ್ಯಮಂತ್ರಿಗಳು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಜಿಲ್ಲೆಯ ಸಹಕಾರ ಸಚಿವರು ಎಲ್ಲ ಎಮ್ ಎಲ್ ಎಗಳು ಕೂತ್ಕೊಂಡು ಅದ್ರ ಬಗ್ಗೆ ಸಾಧಕ ಬಾಧಕಗಳ ಬಗ್ಗೆ ಈ ರೈತ ಮುಖಂಡರುಗಳು ಎಲ್ಲ ವಿವಿಧ ರಾಜಕೀಯ ಪಕ್ಷದ ಮುಖಂಡರನ್ನ ಕೂತು ಮಾತನಾಡಿ ಆ ಕೆಲಸ ಎಲ್ಲರೂ ಒಪ್ಕೊಂಡ್ರೆ ಕೆಲಸ ಶುರು ಮಾಡ್ತಕ್ಕಂಥದ್ದು ಅಂತ ಹೇಳ್ಬಿಟ್ಟು ನಾವು ಹೇಳಿದ್ದೀವಿ. ಇನ್ನೂ ಮಗು ಹುಟ್ಟೋದಕ್ಕೆ ಮೊದಲೇ ಕೂಲಾ ಕುಲಾವಿ ಹೊಲಿಸ್ತೆ ಅಂದಂಗೆ ಇವನು ಏನೇನೋ ಹೇಳ್ಕೊಂಡು ತಿರುಗ್ತಾನಲ್ಲ, ಇವನೇನು ಮನುಷ್ಯ ಇದೆ, ಮನುಷ್ಯತ್ವ ಇದೆ ಅವನಿಗೆ, ಆ ರೀತಿ ಮಾತಾಡ್ತಾನಲ್ಲ. ನನಗೆ ಲಂಚ ಹೊಡೆಯ ಪ್ರಮೇಯ ಇಲ್ಲ. ಏನೋ ಅದು ಬಗಳ್ಕೊಂತತೆ, ಅದು ಬೀದಿಲಿ ಹೋಗೋದು ಬಗಳ್ತದೆ. ಅದಕ್ಕೆ ನಾನು ಯಾಕೆ ಉತ್ತರ ಕೊಡೋಣ? ಅದಕ್ಕೆ ಗುತ್ತಿಗೆದಾರರಿಂದ ಹಣ ಪಡೆದ ಆರೋಪ ಎಸ್ ಆರ್ ಶ್ರೀನಿವಾಸ್ ಫುಲ್ ಗರಂ. ಅವರ ಆರೋಪದಲ್ಲಿ ಯಾವುದೇ ರೀತಿ ಆಗಿರ್ತಕ್ಕಂಥ ಇಲ್ಲ. ಆರೋಪ ಮಾಡಿರ್ತಕ್ಕಂಥ ವ್ಯಕ್ತಿಯ ಹಿನ್ನೆಲೆ ತಿಳ್ಕೊಂಡು ಹೇಳಬೇಕು. ಮನೇ ಕದ್ದು ಮೈನಿಂಗ್ ಹೊಡೆದು ಚಡ್ಡಿ ಒಳಗೆ ಪೊಲೀಸ್ ಸ್ಟೇಷನ್. ನನ್ನ 28 ವರ್ಷದ ರಾಜಕಾರಣದಲ್ಲಿ ಯಾರೂ ಕೂಡ ಬೆರಳು ಮಾಡಿ ತೋರಿಸಿಲ್ಲ. ನಾನೇನು ನಾನು ಯಾವ್ಯಾವ ಗೊತ್ತವ ಎಷ್ಟೆಷ್ಟು ಕಮಿಷನ್ ತಾಂತೀನಿ ಅನ್ನೋದು ನನ್ನ ಕ್ಷೇತ್ರದಲ್ಲಿ ಟೈರ್ ಕಾಲಿಟ್ಟು ಟೈರ್ ಮಾರ್ಕ್ ಅಂತಾರೆ ಅಂತ ನನಗೆ ಆಧಾರದೇ. ನಾನು ರಾಜಕಾರಣಕ್ಕೆ ಬರೋದಕ್ಕೆ ಮೊದಲು ನಾನು ಇನ್ಕಮ್ ಟ್ಯಾಕ್ಸ್ ಕಟ್ಟಿದ್ದೀನಿ. ಸ್ವಂತ ಮನೆ 100 ಎಕರೆ ಜಮೀನು ಅಂತಂದಿರಿಗೆ ಮನೆ ಕಟ್ಟಿ. ನಾನು ಕಮಿಷನ್ ತಗೊಂಡು ಕೆಲಸ ಮಾಡ್ತಿಲ್ಲ, ಇದು ಕ್ಷೇತ್ರದ ಜನರಿಗೂ ಗೊತ್ತು. ಕದ್ದು ಮೈನಿಂಗ್ ಮಾಡಿ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದವರು ಯಾರು? ಕಾಮನ್ ಸೆನ್ಸ್ ಇರಬೇಕು. ಒಬ್ಬ ವ್ಯಕ್ತಿ ಬಗ್ಗೆ ಏನಾದರೂ ಅವಹೇಳನ ಮಾಡಬೇಕು ಅಂತಂದರೆ ಆ ವ್ಯಕ್ತಿಯ ವ್ಯಕ್ತಿತ್ವದ ಬಗ್ಗೆ ತಿಳ್ಕೊಬೇಕು ಫಸ್ಟ್. ಲಂಚ ಹೊಡೆದಿದ್ದಾನೆ, 1 ರೂಪಾಯಿ ಮುಟ್ತಾನೆ ಅಂತ ಏನಾದರೂ ಹೇಳಿದ್ರೆ ನಾನು ರಾಜೀನಾಮೆ ಕೊಡ್ತೀನಿ. ಗುತ್ತಿಗೆದಾರನ ಮುಖವನ್ನೇ ನಾನು ನೋಡಿಲ್ಲ, ಈ ಆರೋಪ ಬೆದರಿಕೆಗೆ ಜಗ್ಗಲ್ಲ. ನಾನು ಯಾವ ದೇವ್ರತವನ ಬಂದು ಪ್ರಮಾಣ ಮಾಡ್ತೀನಿ. ಕಾಂಟ್ರಾಕ್ಟರ್ ಫೋನಾಗಿ ಏನಾದ್ರು ಒಂದು ಮಾತಾಡಿದರೆ ಎಲ್ಲಿಗೆ ಎಲ್ಲಿಗೆ ಕರೀರಿ ಬರ್ತೀನಿ. ಅವನು ಬಂದು ಮಾಡಲಿ.